ತುಮಕೂರು ಜಿಲ್ಲೆಯಲ್ಲಿ ಎಂದೂ ಕೂಡ ಜಯವನ್ನು ಜಯಗಳಿಸಿಲ್ಲ. ಇದು ವಿಧಾನ ಪರಿಷತ್ ಚುನಾವಣೆ ಸಂಬಂಧಪಟ್ಟಂಗೆ ಯಾವತ್ತೂ ಕೂಡ ಇಲ್ಲಿ ಜಯ ನಮ್ಮ ಪಕ್ಷ ಸಾಧಿಸಲಿಕ್ಕೆ ಆಗಿಲ್ಲ. ಆದರೆ ಈ ಹಿಂದೆ ಏನು ಪರಿಸ್ಥಿತಿಗಳು ಇತ್ತು ಅವಕ್ಕೆ ಒಂದು ಹೋಲಿಕೆ ಮಾಡ್ಕೊಂಡ್ರೆ ಒಂದು ಸದೃಢವಾದ ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಪರವಾಗಿ ನಿರ್ಮಾಣವಾಗಿದೆ. ಏಕೆಂದರೆ ಚುನಾವಣಾ ಪ್ರತಿನಿಧಿಗಳು ಈ ಕಳೆದ 6 ವರ್ಷಗಳ ಹಿಂದೆ ಕೇವಲ ಸುರೇಶ್ ಗೌಡರ ಒಬ್ಬರೇ ಇದ್ದರು. ಆದರೆ ಈ ಬಾರಿ 5 ಜನ ಶಾಸಕರು ಇದ್ದೀವಿ, ಇಬ್ಬರು ಸಂಸತ್ ಸದಸ್ಯರು, ಸಚಿವರು, ಇಬ್ಬರು ರಾಜ್ಯ ಕ್ಯಾಬಿನೆಟ್ ಸಚಿವರು ನಮ್ಮ ಜಿಲ್ಲೆಯಲ್ಲಿ, ಕೇಂದ್ರ ಸಚಿವರಾದಂತ ನಾರಾಯಣ ಸ್ವಾಮಿ ಸಾಹೇಬರು, 4 ನಿಗಮ ಮಂಡಳಿಗಳ ಅಧ್ಯಕ್ಷರುಗಳಿದ್ದಾರೆ. ಜೊತೆಯಲ್ಲಿ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸಂಖ್ಯಾಬಲ ಏನಿದೆ ಅದು ಕೂಡ ಹೆಚ್ಚಾಗಿದೆ ಈ ಬಾರಿ. ಅದರಿಂದ ಒಂದು ಸದೃಢ ವಾತಾವರಣ ನಮ್ಮ ಪಕ್ಷಕ್ಕೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಜೊತೆಯಲ್ಲಿ ನಮ್ಮ ಪಕ್ಷ ಮಾಡಿರತಕ್ಕಂಥ ಸಾಧನೆ ಕೇಂದ್ರದಲ್ಲಿರ್ಬೋದು ಅಥವಾ ರಾಜ್ಯದಲ್ಲಿರ್ಬೋದು, ಕೇಂದ್ರದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಒಂದು ಗ್ರಾಮ ಸ್ವರಾಜ್ಯ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಮಹಾತ್ಮ ಗಾಂಧೀಜಿಯವರು ಏನು ಕನಸು ಕಂಡಿದ್ರು, ಗ್ರಾಮೀಣ ಭಾಗದಿಂದ ಭಾರತ ಏನಾದರೂ ಅಭಿವೃದ್ಧಿಯನ್ನು ಕಾಣುತ್ತಿದ್ರೆ ಅದು ಗ್ರಾಮೀಣ ಭಾರತದಲ್ಲಿ ಇರ್ತಕ್ಕಂಥದ್ದು ಏನು ಒಂದು ಪರಿಕಲ್ಪನೆ ಕನಸನ್ನು ಇಟ್ಕೊಂಡಿದ್ರು ಮಹಾತ್ಮ ಗಾಂಧೀಜಿಯವರು, ಆ ಕನಸನ್ನು ನೆನೆಸಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಸಂಪೂರ್ಣವಾದಂಥ ಒಂದು ಅಧಿಕಾರ ವಿಕೇಂದ್ರೀಕರಣವನ್ನು ಮಾಡಿ ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚು ಅಧಿಕಾರಗಳನ್ನು ಆದ್ಯತೆಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಅವರು ಪ್ರಧಾನಮಂತ್ರಿ ಮಾಡಿದ್ದಾರೆ. ಇವತ್ತು 15 ಹಣಕಾಸಿನ ಯೋಜನೆಯಲ್ಲಿ ಬರತಕ್ಕಂಥ ಅನುದಾನಗಳಿರ್ಬೋದು ಅಥವಾ ತಮಗೆ ಕೊಟ್ಟಿರ್ತಕ್ಕಂಥ ತಮ್ಮ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಅಥವಾ ಪಂಚಾಯತಿ ವ್ಯಾಪ್ತಿಯಲ್ಲಿ ತಮ್ಮ ಸ್ವಇಚ್ಛೆಯಂತೆ ಏನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ತಾವು ಇಚ್ಛೆಯನ್ನು ಇಟ್ಕೊಂಡಿರ್ತೀರಿ. ಅದಕ್ಕೆ ಪ್ರೇರಣೆಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ತಮ್ಮೆಲ್ಲರ ಒಂದು ಬದ್ಧತೆಗೆ ಇವತ್ತು ನಿಂತ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾರೆ. ಜೊತೆಯಲ್ಲಿ ಅಮೃತ ವಸತಿ ಅಮೃತ ಗ್ರಾಮ ಯೋಜನೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ತಂದಿರತಕ್ಕಂಥ ಯೋಜನೆಗಳಿರ್ಬೋದು, ಇವೆಲ್ಲ ಒಂದು ಸಾಧನೆಗಳ ಜೊತೆ ಕೋವಿಡ್ಗಳ ಸಾಧನೆ ಒಂದು ನಿವಾರಣೆ ಮಾಡತಕ್ಕಂಥ ಒಂದು ಸಾಧನೆಯ ಜೊತೆಯಲ್ಲಿ ನಮ್ಮ ಸ್ಥಳೀಯವಾಗಿ ಸಿರಾ ಕ್ಷೇತ್ರದಲ್ಲಿ ಚುನಾವಣಾ ಪೂರ್ವ ಏನು ವಾಗ್ದಾನಗಳನ್ನು ಕೊಟ್ಟಿದ್ರು, ನೀರಾವರಿ ಯೋಜನೆಗಳು ಒಳಗೊಂಡಂತೆ ಎಲ್ಲ ವಾಗ್ದಾನಗಳನ್ನು ಪೂರೈಸತಕ್ಕಂಥ ಒಂದು ನಿಟ್ಟಲ್ಲಿ ಇವತ್ತು ನಮ್ಮ ಸರ್ಕಾರ ಕಾರ್ಯರೂಪ ಕೊಂಡಿದ್ದೇವೆ. ಇವತ್ತು ಏನು ಮದೂರು ಕೆರೆಗೆ ನೀರು ಬಿಡ್ತಕ್ಕಂಥದ್ದಿರ್ಬೋದು ಅಥವಾ 11 ಕೆರೆಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 11 ಕೆರೆಗೆ ನೀರು ತುಂಬಿಸ್ತಕ್ಕಂಥ ಒಂದು ಕಾರ್ಯ ಇರ್ಬೋದು ಅಥವಾ ಅಪ್ಪರ್ ಭದ್ರ ನೀರಾವರಿ ಯೋಜನೆ ಏನು ಚಾಲ್ತಿಯಲ್ಲಿದೆ ಅದಿರ್ಬೋದು ಅಥವಾ ಮುಂದೆ ಏನು ಅನುಷ್ಠಾನಕ್ಕೆ ಬರ್ತಿರ್ತಕ್ಕಂಥ ಎತ್ತಿನಾಡು ಯೋಜನೆ ಇರ್ಬೋದು ಅಥವಾ ಗಾಯತ್ರಿ ಜಲಾಶಯ ಯೋಜನೆ ಇರ್ಬೋದು, ಇವೆಲ್ಲವನ್ನು ಕೂಡ ಅನುಷ್ಠಾನಕ್ಕೆ ತರ್ತಕ್ಕಂಥ ಒಂದು ಸಂಪೂರ್ಣ ಒಂದು ಯಶಸ್ಸು ಇವತ್ತು ನಮ್ಮ ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಬೇಕು. ಜೊತೆಯಲ್ಲಿ ನಮ್ಮ ಒಂದು ಉತ್ತಮ ಅಭ್ಯರ್ಥಿಯನ್ನು ಈ ಬಾರಿ ನಮ್ಮ ಪಕ್ಷ ನಮಗೆ ಕೊಟ್ಟಿದ್ದಾರೆ. ಇವತ್ತು ಲೋಕೇಶ್ ಗೌಡರು ಮೂಲತಃ ಕೊರಟಗೆರೆ ತಾಲೂಕು ಕೊರಟಗೆರೆ ಗ್ರಾಮದವರು, ಅಲ್ಲಿ ಬೆಂಗಳೂರಿನಲ್ಲಿ ವಾಸ ಇರತಕ್ಕಂಥವರು. ಅವರು ಮೂಲತಃ ಮಧ್ಯಮ ವರ್ಗದ ಕುಟುಂಬದಿಂದ ಬಂದು ಏನು ಬಡತನ ಇರ್ಬೋದು, ದೀನದಲಿತರಿರ್ಬೋದು, ಬಡವರಿರ್ಬೋದು, ಒಂದು ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ಕಳಕಳಿಯನ್ನು ಇಟ್ಕೊಂಡು ಅವ್ರದ್ದೇ ಆದಂಥ ಒಂದು ಶೈಲಿಯಲ್ಲಿ ತಳಮಟ್ಟದ ಕಾರ್ಯಕರ್ತನಾಗಿ ಬೂತ್ ಅಧ್ಯಕ್ಷನಾಗಿ ನಂತರ ಮಂಡಲಾಧ್ಯಕ್ಷರಾಗಿ ವಿಧಾನ ಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾಗಿ ಬೆಂಗಳೂರು ಮಹಾನಗರ ಮಹಾನಗರ ಪಾಲಿಕೆಯಲ್ಲಿ ಕಾರ್ಪೊರೇಟರ್ ಆಗಿ ಕೆಲಸ ನಿರ್ವಹಿಸಿ ಅವರ ಸಾಧನೆಗಳು ಅವರಿರ್ತಕ್ಕಂಥ ಮಲ್ಸಂದ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಅವರ ಒಂದು ಕಾರ್ಯವೈಖರಿ ಸಮಾಜದ ಬಗ್ಗೆ ಇರ್ತಕ್ಕಂಥ ಒಂದು ಬದ್ಧತೆಯನ್ನು ಹೇಳ್ತದೆ. ಇವತ್ತು ತುಮಕೂರು ಜಿಲ್ಲೆಯವರು ಅನೇಕ ಜನ ಶಿರಾದವರು ಹೆಚ್ಚಿನದಾಗಿ ಎತ್ತಿನ ಬಗಲ್ಗುಂಟೆಯಲ್ಲಿ ವಾಸ ಆಗಿರ್ತಕ್ಕಂಥದ್ದು ಉಂಟು. ಅವರೆಲ್ಲರೂ ತಾವು ಒಂದು ಒಮ್ಮೆ ವಿಚಾರಿಸ್ಬೋದು ಲೋಕೇಶ್ ಗೌಡರು ಹೇಗೆ ಅಂತಕ್ಕಂಥದ್ದು, ಅವ್ರು ಹೇಗೆ ಕೆಲಸ ನಿರ್ವಹಿಸ್ತಾರೆ, ಅವ್ರು ಹೇಗೆ ಒಂದು ಒಂದು ಸಮಾಜಕ್ಕೆ ಒಂದು ಕಳಕಳಿ ಇರ್ಬೋದು ಬದ್ಧತೆ ಅವರಲ್ಲಿ ಒಂದು ತುಂಬಿಕೊಂಡಿದೆ ಅಂತಕ್ಕಂಥದ್ದು ಒಂದು ಮಾಹಿತಿ ನಮ್ಮ ಸಿರಾ ಕ್ಷೇತ್ರದವರು ಅಥವಾ ತುಮಕೂರು ಜಿಲ್ಲೆಯವರು ಬಂಗುಂಟೆಯಲ್ಲಿ ವಾಸ ಆಗಿರ್ತಕ್ಕಂಥ ನಮ್ಮ ಏನು ಬಂಧುಗಳಿರ್ಬೋದು ಅವರಿಂದ ತಾವು ತಿಳ್ಕೊಳ್ಬೋದು. ಇವತ್ತು ಪಕ್ಷ ಒಂದು ಉತ್ತಮ ಅಭ್ಯರ್ಥಿಯನ್ನು ಕೊಟ್ಟಿದೆ. ಇವತ್ತು ಹಿಂದೆ ಗೆದ್ದು ಹೋದಂಥ ಏನು ವಿಧಾನ ಪರಿಷತ್ ಸದಸ್ಯರು ಯಾರು ಕೂಡ ಮತ್ತೆ ವಾಪಸ್ ಹಿಂದೆ ಕ್ಷೇತ್ರದಲ್ಲಿ ತಿರುಗಿ ನೋಡಲಿಲ್ಲ. ಸ್ಥಳೀಯ ಸಂಸ್ಥೆಗಳ ಮೂಲಕ ಏನು ಗೆದ್ದೋದ್ರು ಅವ್ರು ಯಾರು ಕೂಡ ಹಿಂದಿರುಗಿ ನೋಡಲಿಲ್ಲ. ಆದರೆ ಲೋಕೇಶ್ ಗೌಡರು ಆಗಿರಲ್ಲ, ಏನೋ ಒಂದು ಅಭಿವೃದ್ಧಿ ಕಾರ್ಯಗಳಿಗಿರ್ಬೋದು ಅಥವಾ ಜನ ಕಷ್ಟಕಾರ್ಪಣ್ಯಗಳಲ್ಲಿ ಸ್ಪಂದಿಸೋದ್ರಲ್ಲಿರ್ಬೋದು, ಅವರು ಮುಂಚೂಣಿಯಲ್ಲಿರ್ತಾರೆ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಕೂಡ 9ರಿಂದ ಲೋಕೇಶ್ ಗೌಡರಿಗೆ ಮತ ಹಾಕಬೇಕು. ಯಾಕಂತ ಹೇಳಿದರೆ ನಮ್ಮ ಜೊತೆಯಲ್ಲಿ ಲೋಕೇಶ್ ಗೌಡರು ಕೂಡ ಇವತ್ತು ಜೊತೆಯಲ್ಲಿ ಸೇರಿಕೊಂಡ್ರೆ ನಮ್ಮ ಇನ್ನೂ ನಮ್ಮ ಪರಿಸ್ಥಿತಿ ಸದೃಢ ಆಗುತ್ತೆ, ಇನ್ನೂ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರಕ್ಕೆ ಈ ಜಿಲ್ಲೆಗೆ ತರಲು ಒಂದು ಅನುವು ಮಾಡಿಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೂಡ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದೇನೆ ಲೋಕೇಶ್ ಗೌಡರ ಪರ ಮತ ಚಲಾಯಿಸಿ. ಜೊತೆಯಲ್ಲಿ ತಾವಲ್ಲದೇ ತಮ್ಮ ಇತರೆ ಪಕ್ಷದಲ್ಲಿರ್ಬೋದು, ಸಮಾನ ವಯಸ್ಕರಿರ್ಬೋದು ಅಥವಾ ತಮಗೆ ನಿಕಟ ಸಂಪರ್ಕ ಇರತಕ್ಕಂಥ ಇತರೆ ಪಂಚಾಯತಿಗಳಿರ್ಬೋದು ಅಥವಾ ಇತರೆ ತಾಲೂಕುಗಳಿರ್ಬೋದು,
ಎಲ್ಲರನ್ನೂ ಕೂಡ ಮನವೊಲಿಸಿ ಲೋಕೇಶ್ ಗೌಡರನ್ನ ಈ ಬಾರಿ ಒಂದು ಅಭೂತಪೂರ್ವ ಒಂದು ಜಯ ತಾವೆಲ್ಲರೂ ಸೇರಿಸಿ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಶ್ರೀ.